Kuri, 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 super kuri. அண்ணன் பண்ற அண்ண தம்மா அக்க தங்கி நம்ம யாரும் லெக்க இல்ல சூப்பர் குரு நிம்மன் கூறி மாடி நிம்ம நெஸ்லேபேக்கு அண்ணோ ஏமோ நம்ம எல்ல குரு 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 மனகின ரோடு காடு அங்கடி வீதி மாலு பாலு நம்ம எல்ல குரு இந்த சிக்காக்கொண்டு கோபம் மட்டும் பைக் கொண்டோதுரு அண்ண தம்மா கூறி 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 நக்பேக்கு நக்பேக்கு நக்தானே இருப்பேக்கோ குறி நீவு ஆத்மேலே நக்கொண்டே ஒப்பேக்கோ. ಹಾಂ ಸರಿ ಸರ್, ಸಿಗ್ತೇನೆ ಬಿಡಿ ಸರ್ ನಾನು ನಿಮಗೆ. ಓಕೆ ಸರಿ ಸರಿ. ಇಲ್ಲಿ ಸಿದ್ದಪ್ಪ ಅಂತ ಕಾಂಟ್ರಾಕ್ಟರ್ ಯಾರನ್ನವ್ರ ಸಿದ್ದಪ್ಪ ಕಾಂಟ್ರಾಕ್ಟರ್ ಇವರಲ್ಲ ಇವರಲ್ಲ ಹೈಟ್ಗೆ ಅವ್ರು ನೋಡಿ ಮುಸ್ವಳೆ ಮುಸ್ವಳೆ ಸಿದ್ದಪ್ಪ ಅಂತ ಹೇಳ್ತಾರೆ ಅವ್ರ ಹೆಸರು. ಹಾಂ ಸರ್, ಇಲ್ಲಿ ಅದೇ ಬಂದಿದ್ದೀನಿ, ಏರಿಯಾಗೆ ಬಂದಿದ್ದೀನಿ ಸರ್. ನೋಡ್ತೀನಿ ಈಗ ಯಾರನ್ನ ಸಿಕ್ಕಿದ್ರೆ. ಇಲ್ಲೆಲ್ಲ ನಿಂತ್ಕೊಂಡಿದ್ದಾವೆ ಸರ್, ಗಾಡಿಗಳೆಲ್ಲ ನಿಂತ್ಕೊಂಡಿದ್ದಾವೆ ಅದಕ್ಕೆ. ಓಕೆ ಓಕೆ. ಇದೊಂದು ನಮಗೆ ಗೌರ್ಮೆಂಟ್ ಕೆಲಸ ಇದೆ ನಮಗೆ, ತಲೆನೋವು ಇದು. ಈಗ ಕೆಲಸದವ್ರು ಬೇಕು ತುಂಬ ಜನ, ಕೆಲಸ ಮಾಡೋರೇ ಬೇಕು ಎಲ್ಲರೂ. ಕಾಂಟ್ರಾಕ್ಟ್ ಕೆಲಸ ಅವ್ರು ಇವ್ರು ಮಾಡೋರೇ ಬೇಕೀಗ ನಮಗೆ. ಏನಾಗ್ಬಿಟ್ಟೈತೆ ಅಂದರೆ, ಗೌರ್ಮೆಂಟು ವಿಧಾನಸೌಧನ ಶಿಫ್ಟ್ ಮಾಡ್ತಾಯಿದ್ದಾರೆ, ವಿಧಾನಸೌಧನೇ ಶಿಫ್ಟ್ ಮಾಡ್ತಾಯಿದ್ದಾರೆ ಫುಲ್. ಈಗ ಬೇರೆ ಕಡೆ ಇಲ್ಲಿ ಈ ಕಡೆ ವಿಧಾನಪುರ ಕಡೆ ಸೈಡ್ ತೊಗೊಂಬರ್ತಾಯಿದ್ದಾರೆ, ಯಲಹಂಕ ಸೈಡ್. ವಿಧಾನಪುರ ಫುಲ್ ಶಿಫ್ಟ್ ಮಾಡ್ತಾಯಿದ್ದಾರೆ, ಮಿಷಿನಲ್ಲಿ ಹಾಕಿ ಎತ್ಬಿಟ್ಟು ಅದನ್ನು ಶಿಫ್ಟ್ ಮಾಡ್ತಾಯಿದ್ದಾರೆ. ಒಂದು 15-20 ಜನ ಒಂದೊಂದು ಏರಿಯಿಂದ ಬೇಕು, ಟೋಟಲ್ ಒಂದು 2,000 ಜನ ಬೇಕಾಗಿದೆ. ವಿಧಾನಸೌಧ ಶಿಫ್ಟ್ ಮಾಡ್ತಾವ್ರೆ, ಮಿಷಿನ್ ಒಳಗೆ ಹಾಕ್ಬಿಟ್ಟು ಎತ್ತಿ ವಿಧಾನಸೌಧನೇ ತೊಗೊಂಡು. ನೋಡಿದ್ದೀರಾ ಚೈನಾ ಜಪಾನ್ ಕಡೆ ಎಲ್ಲ ಮನೇನೆ ಎತ್ಕೊಂಬಂದು ಬೇರೆ ಕಡೆ ಇಟ್ಬಿಡ್ತಾರೆ, ನೋಡಿದ್ದೀರಾ ಎಲ್ಲಾದರೂ? ಈಗ ಆ ಥರ ನೋಡಿ ವಿಧಾನಸೌಧನ ಶಿಫ್ಟ್ ಮಾಡ್ತಾವ್ರೆ ಅಂತ. ಹಾಂ ಈಗ ಹಳೆಯ ಸರ್, ಹಳೆ ವಿಧಾನಸೌಧ, ಹಳೆ ವಿಧಾನಸೌಧ ಎತ್ತವ್ರಿ ಇವಾಗ. ಹಾಂ ಹಿಂಗಾಗ್ಬಿಡುತ್ತೆ, ಬನ್ನಿ ಈ ಕಡೆ ಜರ್ಗಿ ಸ್ವಲ್ಪ ಕುತ್ಕೊಂಡು ಮಾತಾಡೋಣಲ್ವ, ನೀವು ಮಾತಾಡಿದ್ರೆ ಅರ್ಥ ಆಗುತ್ತೆ. ಏನಾಗ್ಬಿಡೈತೆ ಅಂದರೆ, ವಿಧಾನಸೌಧನ ಶಿಫ್ಟ್ ಮಾಡ್ತಾವ್ರೆ ಎಲ್ಲಿಗೆ, ಎಲ್ಲಿ ಬೇಕಲ್ಲ ನಾವು ತೊಗೋಬೋದು. ಈಗ ಜನಗಳಿಗೆ ಪಾಪ ವಿಧಾನಸೌಧ ತುಂಬ ದೂರ ಆಗ್ತೈತೆ. ಈಗ ನಾವು ಯಾರನ್ನಾದರೂ ಮಂತ್ರಿಗಳು ನೋಡಬೇಕು, ಯಾರನ್ನಾದ್ರು ಮುಖ್ಯಮಂತ್ರಿಗಳು ಯಾರೋ ಒಬ್ಬರು ನೋಡಬೇಕು ರಾಜಕೀಯದವ್ರನ್ನಂದರೆ, ನಾವು ವಿಧಾನಸೌಧಕ್ಕೆ ಬಸ್ ಹತ್ತು ಹೋಗ್ಬೇಕು. ಅಲ್ಲಿ ಟೋಕನ್ ತಗೋ ಅದು ತಗೋ ಇದು ತಗೋ ಪ್ರಾಬ್ಲಮ್ ಆಗ್ತೈತೆ. ಜನ ಎಲ್ಲ ಲೆಟ್ರ್ ಹಾಕ್ಬಿಟ್ಟವ್ರಂತೆ ಗೌರ್ಮೆಂಟ್ಗೆ. ಏನಂತ, ವಿಧಾನಸೌಧ ತುಂಬ ದೂರ ಆಗ್ತೈತೆ, ನಮ್ಮ ಕಷ್ಟ ಕೇಳೋರು ಯಾರೂ ಇಲ್ಲ, ಅದಕ್ಕೆ ವಿಧಾನಸೌಧನೇ ಇಲ್ಲಿ ಹತ್ರದಲ್ಲಿ ತಂದು ಯಲಹಂಕದಲ್ಲಿ ಮಧ್ಯೆ ಆಗ್ಬಿಡುತ್ತಲ್ಲ, ಎಲ್ಲ ಕಡೆಯಿಂದ ಬರ್ಬೋದು ಅಂತ ಯೋಚನೆ ಮಾಡ್ತಾವ್ರೆ. ಈಗ ಅದಕ್ಕೆ ಕೆಲಸದವ್ರು ಬೇಕಾಗವ್ರೆ ಸ್ವಲ್ಪ ವಿಧಾನಸೌಧ ಶಿಫ್ಟ್ ಮಾಡೋಕ್ಕೆ. ಹಿಂಗೆ ನೀವೇನು ಕೆಲಸ ಮಾಡ್ತೀರಾ? ಮಾಡ್ತೀರಾ? ಬನ್ನಿ ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ನೀವು ಮಾಡ್ತೀರಾ? ಹಾಂ ಸರ್, ಅದೇ ವಿಧಾನಸೌಧ ಶಿಫ್ಟ್ ಮಾಡಬೇಕು. ಪೇಮೆಂಟ್ ನಿಮ್ಗೆ ಎಷ್ಟು ಬೇಕು ಹೇಳಿ, ಗೌರ್ಮೆಂಟಿಂದ ಕೊಡೋದು. ನೀವು ಜ್ವರ ಮಾತಾಡಿ ಸ್ವಲ್ಪ, ಪೇಮೆಂಟ್ ಎಷ್ಟು ಕೊಡಬೇಕು ಏನು ನಮ್ಗೆ ಕರೆಕ್ಟಾಗಿ ಹೇಳಿ. ನಾನು ಮಾತಾಡ್ತೀನಿ, ನಾನೇ ಆ್ಯಕ್ಚುಲಿ ನಮ್ಮಪ್ಪನೇ, ನಮ್ಮಪ್ಪನೇ. ಹಾಂ 1,000 ರೂಪಾಯಿ ನಾವು ಡೈಲಿ ದುಡ್ತೀವಿ. 1,000 ರೂಪಾಯಿ ದುಡ್ತೀರಾ ಡೈಲಿ? ಅಯ್ಯ ನಮ್ಮಪ್ಪನ ಅದೇ ಕೆಲಸ ಫಸ್ಟು ಮಾಡ್ತಾ ಇದ್ದಿದ್ದು, ಈಗ ಅವ್ರಿಗೆ ಕಾಂಟ್ರಾಕ್ಟ್ ಸಿಕ್ಬಿಟ್ಟೈತೆ, ಖುಷಿ ಆಗ್ಬಿಟ್ಟವ್ರು ನಮ್ಮಪ್ಪ ಫಸ್ಟು. ನಮ್ಮಪ್ಪ ತುಂಬ ಖುಷಿ ಆಗ್ಬಿಟ್ಟವ್ರು ಇವಾಗ. ಕಾಂಟ್ರಾಕ್ಟ್ ಕೆಲಸ ಮಾಡ್ತಾಯಿದ್ರೆ ಅಲ್ಲಿ ಕೆಲಸನೇ ಸಿಗ್ತಾ ಇರಲಿಲ್ಲ, ಈ ಕಾಂಟ್ರಾಕ್ಟ್ ಸಿಕ್ತು ಇಂಜಿನಿಯರ್ ಕೆಲಸ ಕೊಟ್ಬಿಟ್ರು ಅವ್ರಿಗೆ ಇಮಿಡಿಯೇಟಾಗಿ. ಕಾಂಟ್ರಾಕ್ಟಿಂದ ಇಂಜಿನಿಯರ್ ನೀವೇ ಸರ್, ಶಿಫ್ಟ್ ಮಾಡಿಕೊಡಿ ವಿಧಾನಸೌಧ ಅಂತ ಹೇಳ್ತಾವ್ರೆ. ಸೊ ಈಗ ಇಷ್ಟಡಿ ತಳ್ಳಿದ್ರೆ ಇಷ್ಟಂತ ದುಡ್ಡು, ಅರ್ಥ ಆಯ್ತಾ ನಿಮಗೆ? ಈಗ ಈ ಕಾರ್ಪೆಂಟ್ರ್ ಎಲ್ಲ ತೊಗೋತಾರೆ ಗೊತ್ತಾ, ಇಷ್ಟಡಿ ಕೆಲಸ ಮಾಡಿದ್ರೆ ಇಷ್ಟಂತ ದುಡ್ಡು ತೊಗೊತಾರೆ, 100 ರೂಪಾಯಿ 200 ರೂಪಾಯಿ 80 ರೂಪಾಯಿ ಹಿಂಗೆ ಇರ್ತೈತೆ ಅಡಿಗೆ. ಈಗ ಅಡಿ ಲೆಕ್ಕ ಅಲ್ಲ, ಹಂಗಲ್ಲ, ನಿಮ್ಗೆ ಎಷ್ಟು ಕೊಡಬೇಕು ಅಂತ, ಒಂದಡಿ ತಳ್ಳಿದ್ರೆ ಎಷ್ಟು ಕೊಡಬೇಕು ಅಂತ ಕೇಳಿದ್ದು. ಹಾಂ ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ಇಲ್ಲಿ ಬನ್ನಿ, ಕೇಳಿಸಲ್ಲ ನನ್ಗೆ ಕೇಳಿಸ್ಬೇಕಲ್ಲ, ಬನ್ನಿ ಇಲ್ಲಿ ಸರ್. ಅಲ್ಲಿ ತಳದು ಯಾವ ಮಟ್ಟಕ್ಕೆ ಇದೆ, ಅದು ಹೆಂಗಿದೆ ಅಂತ ತಳದ್ ನೋಡ್ಬೇಕು ನಾವು ಮೇನು. ಇಲ್ಲಿ ಮಾತಾಡೋದಲ್ಲ, ಓ ತಳ್ಳೋದ್ ನೋಡ್ಬೇಕು, ಅದು ಹೆಂಗ ತಳ್ಬೇಕು, ಎಲ್ಲಿ ತಳ್ಕೊಂಡೋಗ್ಬೇಕು. ತಳ್ಳೋದವ್ರು ತಳ್ತಾರೆ, ನೀವ್ ಏನ ಜಸ್ಟ್ ಗ್ರಿಪ್ ಹಾಕಿಂಗ್ ಕಬ್ಬಣ ಇದು ಏನಂತಾರೆ, ನೀವ್ ಎತ್ತಿರಲ್ಲ ಏನ ಗಡಪಾರಿನ ಜಾಕ್ 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 ಹಾಕಿ ಎತ್ತಾ ಇರೋದು, ಓಯ್ ಓಯ್ ಅಂತಾರೆ ಜಾಕ್ ಹಾಕಿ ತಳ್ಳೋದು, ಓಯ್ ಓಯ್ ಅಂತಾರೆ ಜಾಕ್ ಹಾಕಿ ತಳ್ಳೋದು. ವಿಧಾನಸೌಧ ಹಂಗೆ ತಳ್ಕೊಂಡ್ ಬಂದ್ಬಿಡೋದು ದೂರ. ಈಗ ನಾಳೆ ಒಂದು ವಾರ ಫುಲ್ ಟ್ರಾಫಿಕ್ ಜಾಮ್ ಮಾಡ್ತಾರೆ ಬೆಂಗಳೂರಲ್ಲಿ, ಒಂದು ರೋಡೇ ಬಿಡ್ತಾವ್ರು. ಈಗ ಮೆಟ್ರೋ ಮಾಡಕ್ ಹೆಂಗ್ ಬಿಡ್ತಾವ್ರು ಜಾಗ, ಹಂಗೆ ಗೌರ್ಮೆಂಟ್ ಅವ್ರು ಒಂದು ಜಾಗ ಮಾಡ್ತಾವ್ರೆ ವಿಧಾನಸೌಧ ತಳ್ಳಕ್ಕೆ ಅದಕ್ಕೆ. ಸೊ ಅದೇ ನೀವು ಇಷ್ಟು ತಳ್ಳಿದ್ರೆ ಎಷ್ಟು ಕೊಡ್ಬೇಕಂತೇಳಿ, ಈಗ ಇಲ್ಲಿಂದ ಒಂದು ಅಷ್ಟು ದೂರ ತಳ್ಳಬೇಕಪ್ಪ, ಎಷ್ಟು ಕೊಡಬೇಕು ವಿಧಾನಸೌಧ ಈಗ? ವಿಧಾನಸೌಧ ಅದೇ ತಳ್ಕೊಂಡ್ಬರ್ತಾರೆ ಸರ್, ಅದೇ ಮಿಷಿನ್ ಒಳಗೆ ತಳ್ತಾರೆ, ಹೇಳದ್ನಲ್ಲ ಈಗ ನಾನು. ಜಪಾನ್ ಕೇಳಿಸ್ಕೊಳ್ಳಿ ಇಲ್ಲಿ, ಕನ್ನಡದಲ್ಲಿ ಹೇಳಿ, ನಂಗೆ ಗೊತ್ತಲ್ಲ. ಅಲ್ಲ ಈಗ ನಾನು ಕಾಂಟ್ರಾಕ್ಟ್ನ ಹಿಡಿದ್ಕೊಡ್ತೀನಿ ನಿಮಗೆ, 1,000 ಅಲ್ಲ, ಒಂದ್ ದಿವಸಕ್ಕೆ 5,000 ಅಂದ್ರೆ ಕೊಡ್ತೀನಿ ನಾನು, ತೊಂದ್ರೆ ಇಲ್ಲ. ಎಲ್ರಿಗೂ ಕೆಲಸ ಇರಬೇಕು ಅಲ್ವಾ, ನಮ್ಮಪ್ಪ ದುಡಿಬೇಕು, ನಾನು ದುಡಿಬೇಕು, ಮನೇಲಿ ಕುತ್ಕೊಂಡ್ರೆ ಯಾರು ಕೊಡ್ತಾರೆ? ಅದೇ ಒಂದೊಂದು ಅಡಿ ವಿಧಾನಸೌಧ ದಿವಸ ಒಂದು ಸ್ವಲ್ಪ ಸ್ವಲ್ಪ ತಳ್ಕೊಂಬಂದ್ಬಿಟ್ರೆ ಒಂದು 2-3 ವರ್ಷ ಕೆಲಸ ಇರ್ತೈತೆ ಆರಾಮಾಗಿ, ಕರೆಕ್ಟ್ ಅಲ್ವಾ? ವಿಧಾನಸೌಧ ತಳ್ಕೊಂಬಂದು ಇಟ್ಬಿಟ್ರೆ ಆಗೋಯ್ತು ಕತೆ. ಆಮೇಲೆ ಫೋಟೋಗಳೆಲ್ಲ ಹಾಕ್ತಾರೆ, ಯಾರ್ಯಾರು ವಿಧಾನಸೌಧ ತಳ್ಳಿದ್ರು, ಈಗ ಕಟ್ಟಿಸ್ದವ್ರದೆಲ್ಲ ಫೋಟೋ ಹಾಕೋರು ಅವಾಗಿನೆಲ್ಲ, ಯಾರ್ಯಾರು ಕಾಂಟ್ರಾಕ್ಟ್ ಕೆಲಸ ಮಾಡಿ. ಈಗ ತಾಜ್ಮಹಲ್ ಕಟ್ಟಿಸ್ದವ್ರದ್ದು ಹೆಸರು ಬಂದ್ಬಿಟ್ಟೈತೆ,
ಹೌದಾ? ತಾಜ್ ಮಹಲ್ ಕಟ್ಟಿಸಿದವ್ರದ್ದೆಲ್ಲ ಫೋಟೋ ಬಂದೈತಿ, ಯಾರು ಶಾಜಾನ್ ಕಟ್ಟಿದ್ರು ಅಂತ. ಅದೇ ನೀವು ವಿಧಾನಸೌಧ ತಳ್ಬಿಟ್ರೆ, ನಿಮ್ಮ ಹೆಸರೇನು? ನಮ್ಮ ಹೆಸರು ಹನುಮಂತಪ್ಪ. ಹನುಮಂತಪ್ಪ ತಳ್ದ? 3 ಅಡಿ 5 ಅಡಿ ಹನುಮಂತಪ್ಪ ತಳ್ದ. ನಿಮ್ಮ ಹೆಸರೇನು? ಪಾಂಡು. ಪಾಂಡು 6 ಅಡಿ ತಳ್ದ. ನಾನು ಗುಜರಪ್ಪ. ಗುಜರಪ್ಪ 10 ಅಡಿ ತಳ್ದ. ನಮ್ಮಪ್ಪ ಸೀತಾರಪ್ಪ. ಸೀತಪ್ಪ 10 ಅಡಿ ತಳ್ದ. ಈ ಥರದ್ದೆಲ್ಲ ಹೆಸರುಗಳು ಬರ್ತವೆ. ಒಂದೊಂದು ಕಲ್ ಮೇಲೆ ಎಲ್ಲರೂ ಹೆಸರು ಹಾಕ್ಬಿಡ್ತಾರೆ, ತಳ್ಳಿಬಿಟ್ರೆ ಆಯ್ತಾ? ಸೊ ಈಗ ಅಡ್ವಾನ್ಸ್ ಕೊಡ್ತಾರೆ, ನಮ್ಮಪ್ಪನ ಫೋನ್ ಮಾಡ್ತೀನಿ, ನಿಮ್ಗೆ ಎಷ್ಟು ಕೊಡ್ಬೇಕು ಹೇಳಿ. 1,000 ರೂಪಾಯಿ ಒಂದು ದಿವಸಕ್ಕೆ. ಈಗ ಅಡಿ ಲೆಕ್ಕ ಹೇಳ್ಬಿಡಿ, ಒಂದಿಷ್ಟು ತಳ್ಳಕ್ಕೆ 1,000 ರೂಪಾಯಿ ಅಂದ್ಬಿಡಿ. ಸರ್ ನೀವು ನೋಡಿ, ನಾವು ಸ್ಟ್ಯಾಂಡ್ ಸಾಯಂಕಾಲ 9 ಗಂಟೆ ಬಿಡ್ತಾ. ನಾವು 9 ಗಂಟೆಯಿಂದ ಸಾಯಂಕಾಲ 5 ಗಂಟೆ ತನಕ ನಾವು ಮಾಡ್ತೀವಿ. ಕಳ್ತೀರಾ? 5 ಗಂಟೆ ತನಕ. ಕರೆಕ್ಟಾಗಿ ಹೇಳಿ, ಬೆಳಿಗ್ಗೆ 9 ಗಂಟೆಯಿಂದ 5 ಗಂಟೆ. 5 ಗಂಟೆವರೆಗೂ ತಳ್ತೀರಾ, ಆಮೇಲೆ ತಳ್ಳಲ್ಲ? ಆಯ್ತು, ಮನೆಗೆ ಬರ್ತೀನಿ. ಮನೆಗೆ ಬಂದ್ಬಿಡ್ತೀರಾ? ಓಕೆ ಓಕೆ ಓಕೆ. ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ತಳ್ತೀರಾ? ಬೆಳಿಗ್ಗೆ 9 ಗಂಟೆ ಬೆಳಿಗ್ಗೆ 10 ಗಂಟೆಯಿಂದ 5 ಗಂಟೆವರೆಗೆ ತಳ್ತೀರಾ ಅಷ್ಟೇ, ಅದ್ರ ಮೇಲೆ ತಳ್ಳಲ್ಲ. 10 ಗಂಟೆಗೆಲ್ಲ 9 ಗಂಟೆ ಅಲ್ಲಿ ಹೋಗಿ 10 ಗಂಟೆ ಬೇಕು. ಮತ್ತೆ ಬೆಳಿಗ್ಗೆ 5 ಗಂಟೆಗೆ ಕ್ಲೋಸ್ ಕೆಲಸ. 5 ಗಂಟೆ ಕ್ಲೋಸ್ ಕೆಲಸ ನಿಮ್ದು? ಅಷ್ಟೇ. ಇವ್ರು ಸಿ ಎಮ್ಗೆ ಹೇಳಿದ್ರೆ ಏನು, ಇದಕ್ಕೆ ನಿಲ್ಸ್ಬಿಟ್ರಿ ಮತ್ತೆ ಸ್ಟಾರ್ಟ್ ಮಾಡಿ. ಗೌರ್ಮೆಂಟ್ ರೂಲ್ಸ್ ಮತ್ತೆ 5 ಗಂಟೆಗೆ ಬಂದ್ ಮಾಡ್ತಾರಲ್ಲ ಸರ್, ಗೌರ್ಮೆಂಟ್ ಕೆಲಸಗಳು. ಸಿ ಎಮ್ ಹೇಳಿದ್ರು ಅಷ್ಟೇ, 5 ಗಂಟೆ ಕ್ಲೋಸ್ ನಿಮ್ದು ಮ್ಯಾಟ್ರ್ ಅಷ್ಟೇ. ಸರಿ, ಏನು ಮಾತಾಡಲಿ ಹೇಳಿ, ನಮ್ಮವ್ರ ಹತ್ರ ಮಾತಾಡಿ ಇರ್ರಿ, 1 ನಿಮಿಷ ಕೊಡ್ತೀನಿ. ಅಪ್ಪಾಜಿ ಅಪ್ಪಾಜಿ 1 ನಿಮಿಷ ಅಪ್ಪಾಜಿ ಕೊಡ್ತೀನಿ, ಇವ್ರ ಹತ್ರ ಮಾತಾಡಿ. ಹಲೋ, ನೆಟ್ವರ್ಕ್ ಈ ಕಡೆ ಐತೆ ನೆಟ್ವರ್ಕ್. ಇಲ್ಲಿ ನಮಸ್ಕಾರ ಸರ್. ಬನ್ನಿ ಕೂತ್ಕೊಳ್ಳಿ, ಮಾತಾಡಿ. ಈ ಕಡೆ ಬನ್ನಿ. ಅದೇ ಹೇಳಿ, 1 ಅಡಿ ತಳ್ಳಂಗೆ ಬರ್ತೀವಿ ಅಂತ ಹೇಳಿದ್ವಿ. ಹಾಂ, ಅದ ಸರ್, ಅದೇ ಪೇಮೆಂಟ್ ಏನು ಕೊಡ್ತಾರೆ ಸರ್? ಹಣ ಈ ಕಡೆ ಬನ್ನಿ, ಕರೀತಾ ಬನ್ನಿ. ಒಂದು ನಿಮಿಷ. ಆಯ್ತಾ, ವಿಧಾನಸಭಾ ತಳ್ಳಕ್ಕೆ ರೆಡಿ ಇದ್ದೀವಿ. ವಿಧಾನಸೌಧ ತಳ್ಳಕ್ಕೆ ಜೋರಾಗಿ ರೆಡಿ ಇದ್ದೀವಿ ಸರ್. ವಿಧಾನಸೌಧ? ಹಾಂ, ರೆಡಿ ಇದ್ದೀವಿ ಅಪ್ಪಾಜಿ. ವಿಧಾನಸೌಧ ತಳ್ಳಕ್ಕೆ ರೆಡಿ ಇದ್ದಾರಂತೆ. ದಿನಕ್ಕೆ 5,000. ವಿಧಾನಸೌಧ ತಳ್ಳಕ್ಕೆ ಅಂತ ಜೋರಾಗಿ ವಿಧಾನಸಭಾ ತಳ್ಳಕ್ಕೆ ಎಷ್ಟು ದೊಡ್ಡವ್ರು ಮಾತಾಡ್ಬೇಕಾರೆ, ವಿಧಾನಸೌಧದ ವಿಚಾರ ನಿನಗೇನಾಗುತ್ತೆ? ನೋಡಿ ಸರ್, ಅದು ಜಾಕ್ ಹಾಕಿ ಎಲ್ಲ ನಾವು ಒಬ್ಬರ ಕೈಯಲ್ಲಿ ಜಾಕ್ ಹಾಕಿ ಎತ್ತಬೇಕು. ಎತ್ತಬೇಕಲ್ಲ, ಗಾಡಿಗಳು ಸೌಂಡ್ ಬೇರೆ. ಜಾಕ್ ಹಾಕೆಲ್ಲ ತಳ್ಬೇಕಲ್ಲ, ಅದ್ರಿಂದ ನಾವು ಹೇಳ ಸರ್. ಜಾಕ್ ಯಾವ್ದು ಯೂಸ್ ಮಾಡ್ತಾರೆ ಕೇಳ್ರಿ ಅಪ್ಪಪ್ಪ. ಅಪ್ಪ ಕೇಳಪ್ಪ, ಜಾಕ್ ಯಾವ್ದು ಅಂತ. ನೀವು ಯಾವ್ದು ಕೊಡ್ತೀರಾ ಅದು ಯೂಸ್ ಮಾಡ್ತೀವಿ ಸರ್. ಜಾಕು ಒಂದ್ ದಿವ್ಸಕ್ಕೆ 5,000. ನಾವೆಲ್ಲ ಜಾಕ್ ಎಲ್ಲಿಂದ ತೊಗೊಂಡ್ಬರೋಣ ಸರ್? ಇಲ್ಲ ಅಂದ್ರೆ ನಮ್ಗೆ 9 ಗಂಟೆಗಿಂತ ಸಾಯಂಕಾಲ 5 ಗಂಟೆ ತಾನೆ. ನೀವು ಎಷ್ಟನ್ನ ತಳ್ಕೊಳ್ರಿ, ನಾವು ನಿಮ್ ಜೊತೆಗೆ ಮಾಡ್ತಾ ಇರ್ತೀವಿ. ನೀವು ಎಷ್ಟನ್ನ ತಳ್ಕೊಳ್ಳಿ ಅಪ್ಪ, ಸಾಯಂಕಾಲದವರೆಗೆ ಇವರು ತಳ್ತಾ ಇರ್ತಾರೆ. ನೀವು ಸಾಬನ್ನ ತಳ್ಬೇಕಾದ್ರೆ ನೀವು ಎಷ್ಟನ್ನ ಕೊಡ್ರಿ, ನಮ್ಗೊಂದು 7,000 ರೂಪಾಯಿ ಬೇಕು. 5,000 ಒಬ್ಬ ಮನುಷ್ಯನ್ ಮಾಡೋದು ಊಟ ಬೀಟ ಎಲ್ಲ ನಿಮ್ದು ಇರ್ತದೆ 5 ಗಂಟೆವರೆಗೂ ಅಷ್ಟೇ ಪಾಪ. ಈಗ ವಿಧಾನಸೌಧದವರೆಗೂ ಬಂತು ಅನ್ಕೊಳ್ಳಿ ಪಾಪ, ಮಲ್ಲೇಶ್ವರಂವರೆಗೂ ಬಂತು ಅನ್ಕೊಳ್ಳಿ ವಿಧಾನಸೌಧ. ಇದು ವಿಧಾನಸೌಧ ಅಲ್ಲಿವರೆಗೂ ತಳ್ತೀವಿ ಅನ್ಕೊಳ್ಳಿ ಮಲ್ಲೇಶ್ವರಂ. 5 ಗಂಟೆ ಆಯಿತು, ಮಧ್ಯ ರೋಡಲ್ಲಿ ಬಿಟ್ಟು ಹೋಗ್ಬಿಡ್ತಾರೆ. 5 ಗಂಟೆ ಅಂದರೆ 5 ಗಂಟೆ ರೂಲ್ಸು. ನಾನು ಅದೇ ಹೇಳಿದೆ, ಸಿ ಎಮ್ ಅವ್ರು ಹೇಳಿದ್ರೆ ಇನ್ನೊಂದು ಸ್ವಲ್ಪ ತಳ್ಳಿಬಿಡ್ರಪ್ಪ 6:30 ವರೆಗೂ ಅಂದರೆ ಆಗಲ್ಲ, ರೂಲ್ಸ್ ಅಂದರೆ ರೂಲ್ಸೇ ಅಂತ ಹೇಳಿದ್ರು ಅಂಕಲ್. ಹ್ಞೂ ಪಾಪ, ಪರಿಚಯ ನನಗೆ, ನಮ್ಮ ಫ್ರೆಂಡ್ ಅವ್ರ ಅಪ್ಪ. ಹ್ಞೂ, ತಳ್ತಾರಂತೆ ಪಾಪ, ಕೇಳಿ ನೋಡಿ. ಕೇಳಿ ಕೇಳಿ, ಕಟ್ ಬಿಡಿ. ಹಲೋ, ಹಾಂ ಹೇಳಿ ಸರ್. ನೀವು ತಳ್ಳಲ್ವಾ? ಅವ್ರು ತಳ್ಳೋದು ನೀವು ಬರೀ ನೋಡ್ತಾ. ಹಲೋ, ಹಾಂ ಹಾಂ ಬರ್ತೀವಿ ಸರ್. ಎಷ್ಟು ಜನ ಬೇಕು ಸರ್? ಎಷ್ಟು? ಅಷ್ಟು ಜನ ಎಲ್ಲಿ ಸಿಗ್ತಾರ ಸರ್? ಮತ್ತೆ ಕರ್ಕ ಬರ್ತೀವಿ, ಮತ್ತೆ ನಾವು ಒಂದು ಎಷ್ಟು ಜನ ಆಗ್ತಾರೋ ಅಷ್ಟು ಜನ ಕರ್ಕ ಬರ್ತೀವಿ. ಮತ್ತೆ ಡೇಲಿ 10,000 ರೂಪಾಯಿ ಆಗುತ್ತಾ ಸರ್? ಆಗತ್ತಾ? ಆಗತ್ತಾ? ಆಗತ್ತಾ ಪಾಪ? ಸರಿ ಪಾಪ, ಇವ್ರೊಬ್ರು ಅಪಾಯಿಂಟ್ಮೆಂಟ್ ಆಗಿದ್ದಾರೆ. ಅಪಾಯಿಂಟ್ಮೆಂಟ್ ಆಗಿರೋರ್ಗೆಲ್ಲ ಸ್ಟಿಕ್ಕರ್ ಕೊಟ್ಟಿದ್ದಾರೆ, ಸ್ಟಿಕ್ಕರ್ ಹಚ್ಚಿಬಿಡ್ತೀನಿ. ಸರಿ ಪಾಪ, ಹಚ್ಚಿಬಿಡ್ತೀನಿ ಅಪಾಯಿಂಟ್ಮೆಂಟಿಂದ. ಅಪಾಯಿಂಟ್ಮೆಂಟ್ ಹಾಂ ಅಪ್ಪಾಜಿ, 1 ನಿಮಿಷ, ಗಾಡಿ ಬರ್ತಾಯಿದೆ, ಸೌಂಡ್ ಕೇಳಿಸಲ್ಲ. ಅಪ್ಪಾಜಿ, ಇವ್ರದ್ದು ಅಪಾಯಿಂಟ್ಮೆಂಟ್ ಆಯಿತು ಅಪ್ಪಾಜಿ, ಹಚ್ಚಿಬಿಡ್ಲಾ? ಆಯ್ತು, ನೀವು ಅಪಾಯಿಂಟ್ಮೆಂಟು, ಕಾಂಗ್ರೆಸ್. ಯಾವಾಗ ಪಾಪ ಅಪ್ಪಾಜಿ, ಯಾವಾಗಿಂದ ಕರ್ಕೊಂಬರ್ಲಿ? ನಾಳೆಯಿಂದನಾ? ನಾಳೆಯಿಂದನೇ ಸ್ಟಾರ್ಟ್. ಕಾರ್ ಕಳ್ಸಿ ಕೊಡ್ತೀರಾ ಇವ್ರಿಗೆ?
ಕಾರ್ ಕಳ್ಸ್ಕೊಡ್ತಾರೆ ನಿಮ್ ಡೈಲಿ ಮನೆಯಲ್ಲಿ. ನಿಮ್ ನಂಬರ್ ಕೊಟ್ಟು ಹೇಳ್ತೇನೆ, ನಿಮ್ ನಂಬರ್ ಕೊಟ್ಟು ಹೋಗ್ರಿ, ನಿಮ್ ಕಾರ್ಡ್ ಕೊಟ್ಟು ನಾನು ಸಾಯಂಕಾಲ ಎಲ್ಲ ಜನಕ್ಕೆ ಹೇಳ್ತೇನೆ. ಹೇಳ್ಬಿಟ್ಟು ಎಷ್ಟು ಜನಕ್ಕೆ ಸೇರಿಸ್ತೀರಾ? ಎಷ್ಟು ಜನ ಆಗ್ತಾರೆ ಅಷ್ಟು ಜನ ಸೇರಿಸ್ತೀನಿ ಸರ್. ಇದು ಇಟ್ಕೊಳ್ಳಿ, ಕೈ ಇಟ್ಕೊಳ್ಳಿ, ಸ್ಟಿಕ್ಕರ್ ಹಚ್ಬಿಡ್ತೀನಿ. ನಿಮ್ಗೆ ಅಪಾಯಿಂಟ್ಮೆಂಟ್ ಆಯ್ತು ನಿಮ್ದು? ಎಲ್ಲ ಎಂಪ್ಲಾಯಿ ನೀವೀಗ ಎಲ್ಲ ಅಷ್ಟೇ ಇಲ್ಲಿ ಹಣೆಗೆ ಬೇಡ ಸರ್. ಇಲ್ಲಿ ಶರ್ಟ್ಗೆಲ್ಲ ರಚ್ಕೋಬೇಕು. ಹೌದಾ, ಕೊಡಿ ಅಪ್ಪಾಜಿ ಅಪಾಯಿಂಟ್ಮೆಂಟು. ಅಲ್ಲ ಅಂದ್ರೆ ಎಲ್ಲಾರ್ಗು ಬಂದ್ ಕೆಲ್ಸ ಕೇಳ್ತಾರೆ, ವಿಧಾನಸೌಧ ತಳ್ತೀರಾ ತಳ್ತೀರಾ ಅಂತ ಕೇಳ್ತಾರೆ, ಅದಕ್ಕೆ ಹಣೆಗೆ ಹಚ್ಚಬೇಕು. ಆಯ್ತು ಹಾಕೋರ್ಗು ಕೆಲಸ ಅಪಾರ್ಟ್ಮೆಂಟ್ ಆಗೋರು ನಾಳೆ 9 ಗಂಟೆ ಬರೋರ್ಗ ಅಷ್ಟು ಗಂಟೆ ಏನಿಲ್ಲ, ರಾತ್ರಿ ಮಲಗಬೇಕಾದ್ರೆ ತೆಗೆದು ಬಿಡು, ರಾತ್ರಿ ಮಲಗಬೇಕಾದ್ರೆ ತೆಗಿಯೋಣ. ಸರಿ ಸರಿ. ಆ ಅಪ್ಪಾಜಿ ಹಚ್ಚಿದ್ದೀನ ಅಪ್ಪಾಜಿ, ಒಂದು ಫೋಟೋ ತಕೊಳ್ಳ ಅಪ್ಪಾಜಿ. ಹಾ ಅಪ್ಪಾಜಿ ಒಂದು ನಿಮಿಷ ಫೋಟೋ ತಕ್ಕೊಂತವ್ರು ಈ ಕಡೆ ತಿರುಗಿ ನಿಂತ್ಕೊಳ್ಳಿ, ಕೈ ಹಿಂಗೆ ಇಟ್ಕೊಳ್ಳಿ. ಹಾಂ ಯಾಕಂದ್ರೆ ಚೆನ್ನಾಗಿ ಸ್ಟ್ರಾಂಗ್ ಇದೆ, ತಳ್ಳಕ್ಕೆ ಗೊತ್ತಾಗಬೇಕಲ್ಲ ತಳ್ಳೋರು. ಹಿಂಗೆ ನಿಂತ್ಕೊಳ್ಳಿ ಸ್ವಲ್ಪ ಈ ಕಡೆ ತಿರುಗಿ. ಅಪ್ಪಾಜಿ ಬಂತ ಫೋಟೋ? ಹಾಂ ಓಕೆ ಅಪ್ಪಾಜಿ, ಅವ್ರ ಅಪಾಯಿಂಟ್ಮೆಂಟಾ? ಹಾಂ ಆಯ್ತು, ಇನ್ನೊಬ್ರು ಅವ್ರು ಹೇಳ್ಬಿಡ್ತೀನಿ ಬನ್ನಿ. ಬೇಡ ಅವ್ರ ಹೆಂಗೆ ಗೊತ್ತಾ ಅಪ್ಪಾಜಿ, ನೋಡಿ ಕೊಡಿಲಿ ಹೆಂಗೆ ಗೊತ್ತಾ, ವಿಧಾನಸೌಧಕ್ಕೆ ನೀವು ತಳ್ಳಿ, ನಾನು ಬೇಡ ಅನ್ನಲ್ಲ, ಕರೆಕ್ಟ್ ಟೈಮ್ ನೋಡ್ಕೊಂಡು ತಳ್ಳಬೇಕು. ನಾನು ಬರ್ತೀನಿ, ಕೈ ಹಾಕ್ತೀನಿ ನಾನು ವಿಧಾನಸೌಧಕ್ಕೆ. ಕೆಳಗಡೆ ಹಾಕಿದೆ ಅಂದರೆ ಅಡಿಗೆ ಎತ್ತಿ ಇಡೋರ್ಗೆ ಬಿಡಲ್ಲ ನಾನು ಅಲ್ವಾ, ಇಡಿಸ್ತೀನಿ ನೋಡಿ. ಈಗ ನಿಮಗೆ ಎಷ್ಟು ಜನ ಅಪಾಯಿಂಟ್ಮೆಂಟ್ ಆಗೋರು ಗೊತ್ತಾ? ನಮ್ಮ ಅಪ್ಪಾಜಿ ನೋಡಿದ್ದೀರಾ? ನೋಡಿಲ್ವಾ? ಅವ್ರು ನೋಡಿ ಕಾಂಟ್ರಾಕ್ಟ್ರು. ಒಳಗಡೆ ಕ್ಯಾಮ್ರಾ ಐತೆ, ಇದು ಸೂಪರ್ ಕುರಿ ಅಂತ ಕಾಮಿಡಿ ಪ್ರೋಗ್ರಾಮ್. ಹೌದು, ಕುರಿ ಕಾರ್ಯಕ್ರಮ. ಸೂಪರ್ ಕುರಿ ಈ ಪ್ರೀತಿಯ ಕಾಣಿಕೆ ತಾವು ದಯವಿಟ್ಟು ಸ್ವೀಕರಿಸ್ಬೇಕು. ಓಕೆ ಅಣ್ಣ, ನಾನು ಬಂದು ವಿಧಾನಸೌಧ ಶಿಫ್ಟ್ ಮಾಡ್ತಾವ್ರೆ ಅಂದೆ. ನೀನು ಏನಣ್ಣ, ನೀನು ಮಾತಾಡೋ ಕೇಳಿ ನಾನೇ ಶಾಖಕ್ಕೆ ಹೋಗ್ಬಿಟ್ಟ ಅಣ್ಣ, ಈ ಕಡೆ ಬನ್ನಿ ಅಲ್ಲಿ ಕ್ಯಾಮ್ರಾ ಮಾಡ್ತಾವ್ರೆ. ವಿಧಾನಸೌಧಕ್ಕೆ ಜಾಕ್ ಹಾಕಿ ಎತ್ತೀನಿ ಅಂತೀಯಲ್ಲ ಅಣ್ಣ ನೀನು. ಒಟ್ಟು ಕೆಲಸ ಬೇಕು, ಒಟ್ಟು ಕೆಲಸ ಬೇಕು, ಪೇಮೆಂಟ್ ಬೇಕು, ಎಲ್ಲರಿಗೂ ಅದೇ ಅಲ್ವಾ? ಎಲ್ಲಾರ್ಗೂ ಮಾಡುವುದು ಹೊಟ್ಟೆಗಾಗಿ, ಚಿಂದಿ ಬಟ್ಟೆಗಾಗಿ ಅಲ್ವಾ? ಸೊ ನೀವು ಕೆಲಸ ಬೇಕು, ಏನಾದ್ರೂ ಆಗ್ಲಿ ಕಲ್ಲೆತ್ತು ಬಿಡ್ತೀರಾ ನೋಡಿ, ಅದಕ್ಕೆ ಹೇಳೋದು ಹುಲಿ ಅಂತ ಅಲ್ವಾ? ಕಷ್ಟ ಬೀಳೋರ್ಗೆ ಏನ್ ಕೆಲಸ ಕೊಟ್ಟರು ಮಾಡ್ತಾರೆ ಅನ್ನೋದಕ್ಕಿದೆ ಅಲ್ವಾ? ಕಳ್ತಾನ ಅವೆಲ್ಲ ಬಿಟ್ಬಿಟ್ಟು ಒಳ್ಳೆ ಕೆಲಸ ಮಾಡೋದಕ್ಕೆ ಏನ್ ತಪ್ಪಿಲ್ಲ, ಕರೆಕ್ಟ್ ಅಲ್ವಾ? ಇದು ಒಳ್ಳೆ ಕೆಲಸನೇ ಅಂತ ಅಂದ್ರೊಳಗೆ ನೀವು ಮಾತಾಡ್ರ ಮಾತು ನನಗೆ ಇನ್ನೋರ್ಗು ಶಾಕ್ ಒಳಗಿದ್ದೀನಿ. ಜಾಕ್ ಹಾಕಿ ಎತ್ತೀನಿ ಸರ್ ಅಂತಿರಲ್ಲ ವಿಧಾನಸೌಧನ, ಅದೇನ್ ಕಾರ ಬೈಕ ಎತ್ತಕ್ಕೆ ಜಾಕ್ ಹಾಕಿ ಆ ವಿಧಾನಸೌಧ ಅದು ಸರಿ ಬರಲ್ಲ ನಗ್ನಾಗ್ತಾ ಇರ್ರಿ.